ಇದು ಪ್ರಾಪರ್ಟೀಸ್ ಇನ್ ಮೈಸೂರು. ಇದು ಆಂದೋಲನ ಸರ್ಕಲಿಂದ 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಒಂದು ನಾರ್ತ್ ಫೇಸಿಂಗ್ಗೆ ಒಂದು ಮನೆ ಇದೆ. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಆರ್ಕಿಟೆಕ್ಚರ್ ಪ್ಲಾನ್ ಭಾಳ ಚೆನ್ನಾಗಿದೆ. ಇದರಲ್ಲಿ 3 ಬೆಡ್ರೂಮ್ ಇದೆ. 3 ಬೆಡ್ರೂಮು, ಜಿಮ್ಮು, ಹೋಮ್ ಥಿಯೇಟ್ರ್, ಗಾರ್ಡನ್ನು, ವಾಟರ್ಫಾಲ್ಸ್, ಮತ್ತು ಈಗ ಕೆಳಗಡೆ ನೋಡಿ, ಈಗ ಮನೆ ಒಳಗಡೆ ಎಂಟ್ರ್ ಆಗಿದ್ದೀನಿ. ಬೇಸ್ಮೆಂಟ್ ಕಾರ್ ಪಾರ್ಕಿಂಗ್, 5 ಕಾರ್ ಪಾರ್ಕಿಂಗ್ ಅಷ್ಟೊಂದು ನಿಲ್ಲಿಸ್ಕೋಬೋದು. 5 ಕಾರ್ ಪಾರ್ಕ್ ಮಾಡ್ಬೋದು. ಎಲ್ಲ ಕಡೆಯೂ ಫಾಲ್ ಸೀಲಿಂಗ್ ಕೆಲಸ ಮಾಡಿದ್ದಾರೆ. ಇದು ನೋಡಿ, ರಿಮೋಟ್ ಕಂಟ್ರೋಲ್ ಗೇಟ್ ಇದು. ಈ ರಿಮೋಟ್ ಕಂಟ್ರೋಲ್ದು ಮೋಟ್ರ್ ಇದೆಲ್ಲ, ಇದೂ ಜರ್ಮನಿಂದ ತರಿಸಿದಂತ. ಇದು ಇದು ವಾಚ್ಮೆನ್ಗೆ ವಾಚ್ ಮಾಡೋಕ್ಕೆ ರೂಮ್. ನೋಡಿ, ಸುತ್ತ ಗಾರ್ಡನ್ ಮಾಡಿದ್ದಾರೆ. ಇದು ಲಿಫ್ಟ್ಗೆ ರೂಮ್. ಇದು ಬೇಸ್ಮೆಂಟಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ಒಳಗಡೆ ಎಂಟ್ರ್ ಆದರೆ ಲಿಫ್ಟ್ ರೂಮ್ ಇದು. ಇದರದ್ದು ಬೆಲೆ ಹೇಳ್ತಾರೆ ನೋಡಿ. ಇದು ಬ್ಯಾಕ್ ಸೈಡ್ ಕಡೆಯಿಂದ ಯುಟಿಲಿಟಿಗೆ ಹೋಗೋಕ್ಕೆ ಸ್ಟೇರ್ಕೇಸ್ ಅದು. ಇದು ಗೆಸ್ಟ್ ರೂಮು. ಮುಂದೆ ಒಂದು ಆಫೀಸು ಮಾಡಿದ್ದಾರೆ. ಇದೆಲ್ಲ ಗೆಸ್ಟ್ಗೆ ಟಾಯ್ಲೆಟ್ ಅದು. ಈ ಸ್ಟೇರ್ಕೇಸ್ಗೆ ಆಂಟಿಸ್ಕಿಡ್ ಗ್ರಾನೈಟ್ ಹಾಕಿದ್ದಾರೆ. ಇದು ಮೈಸೂರು ಸಿಟಿ ಸೆಂಟ್ರಿಂದ 6.5 ಕಿಲೋಮೀಟರ್ ಆಗ್ಬೋದು. ಇದು ಫಿನಿಷಿಂಗ್ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಫ್ಲೋರಿಂಗಲ್ಲಿ ಜಾಯಿಂಟ್ ಹಾಕಿರೋದು ಕಾಣೋದೇ ಇಲ್ಲ, ಎಲ್ಲ ಸ್ಲ್ಯಾಬ್ಸ್ ಹಾಕಿರೋದು. ನೋಡಿ, ಇದು ಮೇನ್ ಡೋರ್. ಮೇನ್ ಡೋರ್ದು ಚೌಕಟ್ಟಿದೆಯಲ್ಲ, 4x11, 4 ಇಂಚ್ 11 ಇಂಚ್. ಫ್ಲೋರಿಂಗ್ ಇಟಾಲಿಯನ್ ಮಾರ್ಬಲ್ ಹಾಕಿದ್ದಾರೆ. ವುಡ್ಡು ಭಾಳ ಸೆಲೆಕ್ಷನ್ ಹಾಕಿದ್ದಾರೆ. ಇದರಲ್ಲಿ ಸ್ವಲ್ಪನೂ ಡ್ಯಾಮೇಜ್ ಇಲ್ಲ. ಎಲ್ಲೇ ನೋಡಿದ್ರೂ ಕ್ಲೀನಾಗಿದೆ. ಗ್ಲಾಸ್ ಥರ ಇದೆ. ನೋಡಿದ್ರು ಲೀವಿಂಗಿಂದ ಆ ಕಡೆ ಕಾಣ್ತಾ ಇದ್ದಲ್ಲ, ಅದು ಗಾರ್ಡನ್ ಮತ್ತು ಫಾಲ್ಸ್ ಸೀಲಿಂಗ್. ಇದು ವಾಟರ್ ಫಾಲ್ಸ್. ನೋಡಿ, ರೈಟ್ ಸೈಡಲ್ಲಿ ಕಾಣ್ತಾ ಇರೋದು ಬೆಡ್ರೂಮ್ ಫಸ್ಟ್ ಫ್ಲೋರಲ್ಲಿ. ಇದು ಗ್ಲಾಸಲ್ಲಿ ಕಾಣ್ತಾ ಇದೆಯಲ್ಲ, ಅದು ಪೂಜಾ ರೂಮ್. ಅದ್ರ ಲೆಫ್ಟಲ್ಲಿ ಕಾಣ್ತಾ ಇದೆಯಲ್ಲ, ಅದು ಕಿಚನ್. ಈ ಕಿಚನ್ಗೆ ಡೈನಿಂಗ್ ಈ ಕಡೆ ಮಾಡಿದ್ರೆ. ಕಿಚನ್ ಮತ್ತು ಲೀವಿಂಗ್ಗೆ ಮಧ್ಯ ಪಾರ್ಟಿಷನ್ ಮಾಡಿಲ್ಲ, ಅದೇ ಡೈನಿಂಗ್. ಯಾಕಂದರೆ 30 ಅಡಿ ಅಗಲ ಇದೆ. ಲೀವಿಂಗ್ ಇದೆಯಲ್ಲ, 30 ಅಡಿ ಇದೆ. ನೋಡಿ, ಲೀವಿಂಗಲ್ಲಿ ಟಿ ವಿ ಕ್ಯಾಬಿನೆಟ್ ಇದು. ಸ್ಟೇರ್ಕೇಸ್ ಪಕ್ಕದಲ್ಲಿ ಕಾಣ್ತಾ ಇರೋದು ಲಿಫ್ಟ್. ನೋಡಿ, ಲಿವಿಂಗಿಂದ ಈಗ ಗಾರ್ಡನ್ಗೆ ಬಂದಿದ್ದೀನಿ. ಇದು ಮುಂದೆ ಕಾಣ್ತಾ ಇರೋದು ವಾಟರ್ ಫಾಲ್ಸ್. ಕೆಳಗಡೆ ಗ್ರಾಸ್ ಹಾಕಿಲ್ಲ, ಹಾಕೋಬೇಕು. ಯಾಕಂದರೆ ಅದಕ್ಕೂ ಮೇಂಟೈನ್ ಮಾಡಬೇಕಲ್ಲ, ಅದಕ್ಕೆ ಯಾರೂ ಇರೋಕ್ಕಿಲ್ವಲ್ಲ ಅಂದ್ಬಿಟ್ಟು ಇನ್ನೂ ಗ್ರಾಸ್ ಹಾಕಿಲ್ಲ. ನೋಡಿ, ಮೇಲ್ಗಡೆ ಪೈಪ್ಸ್ ಹಾಕಿರೋದು. ಇದರಲ್ಲಿ ಮಳೆ ಬಿದ್ದರೆ ಮಳೆ ನೀರು ಕೆಳಗಡೆ ಗ್ರಾಸ್ ಮೇಲೆ ಬೀಳ್ತಿದೆ. ಮತ್ತೆ ಲಿವಿಂಗ್ ಕಡೆ ಬಂದಿದ್ದೀನಿ. ನೋಡಿ, ಲಿಫ್ಟ್ ಅದು. ಲಿಫ್ಟ್ ಎಲ್ಲ ಕಡೆಯೂ ಫಾಲ್ ಸೀಲಿಂಗ್ ಕೆಲಸ ಭಾಳ ಚೆನ್ನಾಗಿ ಮಾಡಿದ್ದಾರೆ.
ಈಗ ಕಿಚನ್ಗೆ ಎಂಟ್ರ್ ಆಗ್ತಾ ಇದ್ದೀನಿ. ಇಟಾಲಿಯನ್ ಕಿಚನ್ ಈ ನಲ್ಲಿಯೆಲ್ಲ ಈ ಫುಲ್ ಜರ್ಮನ್ದೇ ಹಾಕಿರೋದಂತೆ ನೋಡಿ. ಸ್ಟೌವ್ ಇದು ಸ್ಟೋರ್ ರೂಮು. ಚುಮ್ನಿನೂ ಹಾಕಿದ್ದಾರೆ. ಇದು ವಾಷಿಂಗ್ ಏರಿಯಾ. ಯುಟಿಲಿಟಿ ನೋಡಿ, ಇದು ಗೇಟ್ ಕಾಣ್ತಾ ಇದೆಯಲ್ಲ, ಇಲ್ಲಿಂದ ಬರ್ಬೋದು. ಹೊರಗಡೆಯಿಂದ ಕೆಲಸದವ್ರು ಬಂದರೆ ಈ ಕಡೆ ಬರ್ಬೋದು. ಇನ್ನು ಪಾತ್ರೆ ಇದ್ದರೆ ತೊಳೆಯೋದಕ್ಕೆ. ಇದು ಒಂದು ಸಿಂಕ್ ಮಾಡಿದ್ದಾರೆ, ಫುಲ್ ಗ್ರಿಲ್ ಕವರ್ ಮಾಡಿದ್ದಾರೆ. ಮತ್ತು ಕಿಚನ್ ಒಳಗಡೆ ಎಂಟ್ರ್ ಆಗ್ತಾ ಇದ್ದೀನಿ. ನೋಡಿ ಲೀವಿಂಗ್ ಇದೆ ಅಲ್ಲ, ಲೀವಿಂಗ್ ಕಮ್ ಡೈನಿಂಗ್. 30 ಅಡಿ ಇದೆ ಇದು ಪೂಜಾ ರೂಮ್. ಇದು ಅದರ ಪಕ್ಕದಲ್ಲಿ ಇದು ಬೆಡ್ರೂಮ್ ಫಸ್ಟ್ ಫ್ಲೋರಲ್ಲಿ. ನೋಡಿ ಟೀ ಕೂಡ್ ಎಲ್ಲ ನೋಡಿ, ಸ್ವಲ್ಪನೂ ಡ್ಯಾಮೇಜ್ ಇಲ್ಲ. ಇದು ವಾರ್ಡ್ರೂಬ್. ಇದು ಕಂಪನಿಯಿಂದ ತೊಗೊಂಡು ಬಂದು ಫಿಟ್ ಮಾಡೋದು. ಕಂಪ್ನಿಯವರು 10 ವರ್ಷ ಗ್ಯಾರಂಟಿ ಕೊಡ್ತಾರಂತೆ. ಇದಕ್ಕೆ ಕಾಟ್ ನೋಡಿ, ಇದು ಕಿಟಕಿಗೆ ಅಡ್ಡ ರಾಡ್ ಹಾಕಿದಾರಲ್ಲ, ಇದೆಲ್ಲ ಪ್ಯೂರ್ SS ಸ್ಟೈನ್ಲೆಸ್ ಸ್ಟೀಲ್. ಅಟ್ಯಾಚ್ ಬಾತ್ರೂಮ್ ವೆಸ್ಟರ್ನ್ ಟಾಯ್ಲೆಟ್ ವಾಶ್ ಬೇಸಿನ್. ಎರಡು ಪಾರ್ಟಿಷನ್ ಮಾಡಿದ್ದಾರೆ, ಟಾಯ್ಲೆಟ್ಗೆ ಬೇರೆ ಬಾತ್ರೂಮ್ಗೆ ಬೇರೆ. ಇದರಲ್ಲೂ ಟಿವಿ ಕ್ಯಾಬಿನೆಟ್ ಇದೆ ಈ ಬೆಡ್ರೂಮಲ್ಲಿ. ಮತ್ತೆ ಲಿವಿಂಗ್ ಕಡೆ ಬಂದಿದ್ದೀನಿ ನೋಡಿ. ಇದೇ ನಲ್ಲಿ ಇದೆಯಲ್ಲ ಈ ವಾಶ್ ಬೇಸಿಂದು, ಇದು 5 ಕೆಜಿ ಬರ್ತಿದೆ ಅಂತೆ. ಒಂದು ನಲ್ಲಿ 5 ಕೆಜಿ ವೇಟ್ ಇದೆ. ಇದೂ ಜರ್ಮನ್ದೇ, ಕಾಮನ್ ಬಾತ್ರೂಮ್. ಕಾಮನ್ ಬಾತ್ರೂಮ್ ಇದು. ವೆಸ್ಟರ್ನ್ ಟಾಯ್ಲೆಟ್ ಕೊಟ್ಟಿದ್ದಾರೆ, ವಾಶ್ ಬೇಸಿನ್. ಕ್ವಾಲಿಟಿ ಬಗ್ಗೆ ಏನು ಮಾತಾಡೋಕ್ಕಾಗಲ್ಲ, ಆ ಥರ ಮಾಡಿದ್ದಾರೆ ಕ್ವಾಲಿಟಿ. ಈಗ ನಾನು ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ಇದರದ್ದು ಬೆಲೆ 4.5 CR ಹೇಳ್ತಾ ಇದ್ದಾರೆ, 4.25 ಕೋಟಿ ಹೇಳ್ತಾ ಇದ್ದಾರೆ. 70 ಚದರ ಮನೆ ಇದೆ. ಈ ಕಡೆ ಎಲ್ಲ ಸೈಟ್ ರೇಟು 600 ರೂಪಾಯಿ ಹೇಳ್ತಾರೆ ಪರ್ ಸ್ಕ್ವೇರ್ ಫೀಟು. 600 ರೂಪಾಯಿ ಹೇಳ್ತಾರೆ ಇಲ್ಲಿ ಸೈಟ್. ನೋಡಿ ಇದು ಒಳಗಡೆ ಕಾಣ್ತಾ ಇರೋದು ರೂಮು. ಇದು ಲೈಬ್ರರಿ, ಇದು ಲೈಬ್ರರಿ. ಅದು ಸೆಕೆಂಡ್ ಫ್ಲೋರಲ್ಲಿ ಲೀವಿಂಗ್. ಇದು ಮೇಲ್ಗಡೆ ಫಾಲ್ ಸೀಲಿಂಗ್ ಮಾಡಿರೋದೆಲ್ಲ ಟೀ ಕೂಡದು. ನೋಡಿ ಲಿಫ್ಟ್.
ಇದೊಂದು ಬೆಡ್ರೂಮು, ಸೆಕೆಂಡ್ ಫ್ಲೋರಲ್ಲಿ ಇದೊಂದು ಬೆಡ್ರೂಮು. ಈ ಬೆಡ್ರೂಮ್ ಡೈಮೆನ್ಷನ್ 20x30 ಇದೆ, 20x30 ಇದೆ. ಟಿ ವಿ ಕ್ಯಾಬಿನೆಟ್, ಫಾಲ್ಸ್ ಸೀಲಿಂಗ್, ಎಲ್ಲ ಕಡೆಯೂ ಟೀ ಕೂಡ ಯೂಸ್ ಮಾಡಿರೋದು. ನೋಡಿ 20x30 ಹಿಂಗಿದೆ, 30x30 ಈ ಥರ ಇದೆ. ಒಳಗಡೆ ಡ್ರೆಸ್ಸಿಂಗ್ ರೂಮು ಇದೆ, ಅದು ಸೇರಿಸಿ. ಆ ಡ್ರೆಸ್ಸಿಂಗ್ ರೂಮ್ ಆದಮೇಲೆ ಅಟ್ಯಾಚ್ ಬಾತ್ರೂಮು ಇದೆ. ನೋಡಿ ಪ್ಯೂರ್ SS ರಾಡ್ ಹಾಕಿರೋದು. ನೋಡಿ ಇದೆಲ್ಲ ಟೀ ಕುಡ್. ಟಿ ವಿ ಕ್ಯಾಬಿನೆಟ್, ಫಾಲ್ ಸೀಲಿಂಗ್. ಈಗ ಡ್ರೆಸ್ಸಿಂಗ್ ರೂಮ್ ಒಳಗಡೆ ಹೋಗ್ತಾಯಿದ್ದೀನಿ. ನೋಡಿ ಇದೆಲ್ಲ ವಾರ್ಡ್ರೋಬ್ಸ್. ಬೆಡ್ರೂಮ್ ಮತ್ತು ಡ್ರೆಸ್ಸಿಂಗ್ ರೂಮ್ಗೆ ಮಧ್ಯೆ ಒಂದು ಪಾರ್ಟಿಷನ್ ಇದೆ ಡೋರ್ ಹಾಕೊಳ್ಳೋ ಥರ. ನೋಡಿ ಇದು ಗ್ಲಾಸ್, ಇದು ಡ್ರೆಸ್ಸಿಂಗ್ ಮಾಡ್ಕೊಳ್ಳೋಕ್ಕೆ ಗ್ಲಾಸ್ ಹಾಕಿದ್ದಾರೆ. ಮಿರರ್, ಅಟ್ಯಾಚ್ ಬಾತ್ರೂಮ್, ನೋಡಿ ಇದೆಲ್ಲ ಟೀ ಕೂಡ ಹಾಕಿರೋದು. ಬಾತ್ರೂಮ್ಗೂ ವಾಶ್ ಬೇಸಿನ್, ವೆಸ್ಟರ್ನ್ ಟಾಯ್ಲೆಟ್, ನೋಡಿ ಈ ಕಂಪಾರ್ಟ್ಮೆಂಟೇ ಬೇರೆ, ಮತ್ತು ಸ್ನಾನ ಮಾಡೋಕ್ಕೆ ಬಾತ್ರೂಮೇ ಬೇರೆ ಇದೆ. ಇದು ಸ್ಟೀಮ್ ಬಾತ್, ಇದು ಟಾಯ್ಲೆಟ್ ಬೇರೆ, ಬಾತ್ರೂಮ್ ಬೇರೆ, ಸಬ್ ಸಪ್ರೇಟ್, ಮಧ್ಯ ಗ್ಲಾಸ್ ಡೋರ್ ಮಾಡಿದ್ದಾರೆ. ಮತ್ತೆ ಈ ಬೆಡ್ರೂಮ್ಗೆ ಬಂದಿದ್ದೀನಿ. ಟೋಟಲ್ ಬೆಡ್ರೂಮ್ ಸೈಜ್ ವಿತ್ ಬಾತ್ರೂಮ್ ಡ್ರೆಸ್ಸಿಂಗ್ ರೂಮ್ ಎಲ್ಲ ಸೇರಿಸಿ 20x30 ಡೈಮೆನ್ಷನ್. ಇದು ಮೂರನೇ ಬೆಡ್ರೂಮ್. ಇದು ವಾರ್ಡ್ರೂಮ್ ನೋಡಿ, ಇದರಲ್ಲೂ ಕಾಟ್ ಮಾಡಿದ್ದಾರೆ. ಫಾಲ್ಸ್ ಸೀಲಿಂಗ್ ಕಂಪ್ಲೀಟ್ ಟೀ ಕುಡಲ್ಲಿ ಹಾಕಿದ್ದಾರೆ. ಡ್ರೆಸ್ಸಿಂಗ್ ರೂಮ್, ವಾರ್ಡ್ರೋಬ್, ಲೆಫ್ಟ್ ಸೈಡಲ್ಲಿ ಮಿರರ್ ಇದೆ ನೋಡಿ, ಅದನ್ನು ಭಾಳ ದೊಡ್ಡದಿದೆ. ಅಟ್ಯಾಚ್ ಬಾತ್ರೂಮ್, ನೋಡಿ ಕಿಟಕಿ, ಬಾತ್ರೂಮ್ಗೂ ಸ್ಟೈನ್ಲೆಸ್ ಸ್ಟೀಲ್ ಮತ್ತು ಟೀ ಕೂಡ ಹಾಕಿದ್ದಾರೆ. ಮತ್ತು ಡ್ರೆಸ್ಸಿಂಗ್ ರೂಮ್ ಕಡೆ ಬಂದಿದ್ದೀನಿ. ಈಗ ಬೆಡ್ರೂಮ್ ಒಳಗಡೆ ಮತ್ತೆ ಬಂದಿದ್ದೀನಿ. ಎಲ್ಲ ಬೆಡ್ರೂಮ್ಸಲ್ಲಿ ಕಾಟ್ ಇದೆ, ಕಿಂಗ್ ಸೈಜ್ ಕಾಟ್.
ವಾಟ್ರ್ ಫಾಲ್ಸ್ ಇದೆಯಲ್ಲ, ವಾಟ್ರ್ ಫಾಲ್ಸ್ ಮತ್ತು ಗಾರ್ಡನ್, ಅದು ಮೇಲ್ಗಡೆ ತೋರಿಸ್ತಾರೆ, ಮೇಲ್ಗಡೆಯಿಂದ ತೋರಿಸ್ತಾ ಇದ್ದೀನಿ. ಟಿ ವಿ ಕ್ಯಾಬಿನೆಟ್, ಎಲ್ಲ ಬೆಡ್ರೂಮ್ಸ್ಗೂ ಟಿ ವಿ ಕ್ಯಾಬಿನೆಟ್ಸ್ ಇದೆ ನೋಡಿ. ಇದು ಲೈಬ್ರರಿ, ಈಗ ಲೈಬ್ರರಿಗೆ ಎಂಟ್ರ್ ಆಗಿದ್ದೀನಿ. ಈ ಲೈಬ್ರರಿಲಿ ಕೂತ್ಕೊಂಡು ಓದಿದಾಗ ಕೆಳಗಡೆ ಇದು ಕಾಣ್ತಿದೆ, ವಾಟರ್ ಫಾಲ್ಸ್ ಮತ್ತು ಗಾರ್ಡನ್. ಮೇಲ್ಗಡೆ ಓಪನ್ ಪೈಪ್ ಹಾಕಿರೋದು, ಆ ಮಳೆ ನೀರು ಗಾರ್ಡನ್ ಮೇಲೆ ಬೀಳಬೇಕು ಅಂತ. ಈಗ ಥರ್ಡ್ ಫ್ಲೋರ್ಗೆ ಬಂದಿದ್ದೀನಿ. ಥರ್ಡ್ ಫ್ಲೋರ್ಗೆ ಬಂದು ಈ ಸ್ಟೇರ್ ಕೇಸಿಂದ ಬಂದಿದೆ. ಇದರ ಪಕ್ಕದಲ್ಲೇ ಲಿಫ್ಟ್ ಇದೆ. ಇದು ಬಾರ್ ಕೌಂಟರ್, ಬಾರ್ ಕೌಂಟರ್. ನೋಡಿ ಇದೆಲ್ಲ ಟೀ ಕುಡ್ಡಲ್ಲಿ ಮಾಡಿರೋದು. ಇದನ್ನು ಒಂದು ಗಾರ್ಡನ್, ಮೇಲ್ಗಡೆ ಇನ್ನೊಂದು ಗಾರ್ಡನ್, ಟೆರೆಸ್ ಗಾರ್ಡನ್. ಇದರಲ್ಲೂ ಕೆಳಗಡೆ ಲಾನ್ ಬರ್ತದೆ ಮತ್ತು ವಾಟರ್ ಫಾಲ್ಸ್ ಇದೆ. ಸೈಡಲ್ಲಿ ಗಾರ್ಡನ್ನು ಬರ್ತದೆ. ನೋಡಿ ಇದು ಸ್ಟೀಮ್ ಬಾತ್, ಇದು ಇದು ಕಾಣ್ತಾ ಇರೋದು ಹೋಮ್ ಥಿಯೇಟ್ರ್, ಹೋಮ್ ಥಿಯೇಟ್ರ್. ಹೋಮ್ ಥಿಯೇಟ್ರಿಗೆ ಎರಡು ಕಡೆಯೇ ಎಂಟ್ರೆನ್ಸ್ ಇದೆ ನೋಡಿ. ಇದರಲ್ಲೂ ಗಾರ್ಡನ್ ಬರ್ತಿದೆ. ಇದು ಕಾಮನ್ ಟಾಯ್ಲೆಟ್, ವಾಶ್ ಬೇಸಿನ್. ಮತ್ತೆ ಲಿವಿಂಗ್ ಕಡೆ ಬಂದಿದ್ದೀನಿ. ನೋಡಿ ಲಿಫ್ಟಿಂದ ಜನ ಬಂದಿರೋದು ಗೊತ್ತೇ ಆಗೋಲ್ಲ. ಲಿಫ್ಟಲ್ಲಿ ಬಂದರೆ ನಾವು ಹೋಗ್ತಾ ಇದ್ದೀವಿ ಅಂತ ಗೊತ್ತೇ ಆಗೋಲ್ಲ. ನೋಡಿ ಇದು ಹೋಮ್ ಥಿಯೇಟ್ರ್, ಹೋಮ್ ಥಿಯೇಟ್ರಿಗೆ ಎರಡು ಕಡೆಯಿಂದ ಎಂಟ್ರೆನ್ಸ್ ಇದೆ, ಒಂದು ಲಿವಿಂಗ್ ಕಡೆಯಿಂದ, ಇನ್ನೊಂದು ಆವಾಗಲೇ ಗಾರ್ಡನ್ ಕಡೆಯಿಂದ ಹೇಳಲ್ಲ ಆ ಕಡೆ. ಹಾಂ ನೋಡಿ ಆ ಕಡೆದು ಗಾರ್ಡನ್, ಇದು ಈ ಕಡೆದು ಹೋಮ್ ಥಿಯೇಟ್ರ್. ಇದು ಓಪನ್ ಜಿಮ್, ಜಿಮ್ ಇದು. ಇದೆಲ್ಲ ಮಿರರ್ ಹಾಕಿರೋದು.
ಕಂಪ್ಲೀಟ್ ಈ ಮನೆಯಲ್ಲಿ ಜರ್ಮನ್ ಮೆಟೀರಿಯಲ್ಲೇ ಹಾಕಿರೋದು. ನಾಲ್ಕೂವರೆ ಕೋಟಿ ಹೇಳ್ತಾ ಇದ್ದಾರೆ, 70 ಚದರ ಟೋಟಲ್ ಬಿಲ್ಟಪ್ ಏರಿಯಾ ಇದೆ ನೋಡಿ. ಇಲ್ಲೂ ಗಾರ್ಡನ್ ಇದೆ. ಲೈನಿಂಗ್ಸ್ ಕಂಪ್ಲೀಟು, ಸ್ಟೈನ್ಲೆಸ್ ಸ್ಟೀಲ್ದೇ ಹಾಕಿರೋದು.